ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸವನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಒಂದು ನ್ಯಾಷನಲ್ ಪೊಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು. ಸುಮಾರು 20 ವರ್ಷಗಳಿಂದ ನಿರಂತರ ಇವರ ಮನೆತನದಿಂದಲೇ ಸುಮಾರು 20 ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಹಾಗೂ ಸರ್ಜಾಪುರ ಭಾಗದ ಕಾಂಗ್ರೆಸ್ನ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಓಂ ಶಕ್ತಿ ಮಂಜುನಾಥ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡಿ ಸರ್. ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ? ಸರ್, ನಮ್ಮ ತಂದೆ ಕಾಲದಿಂದ ಒಂದು 2005 ಇಸ್ವಿಯಿಂದ ನಾವು ರಾಜಕೀಯದಲ್ಲಿ ಬಂದಿದ್ದೀವಿ. ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆಯವರು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ಮೆಂಬರು, ನಮ್ಮ ತಾಯಿನೂ ಮೆಂಬರ್. ಇವಾಗ ನಾನು ಮೆಂಬರ್ ಆಗಿ ಇವತ್ತು ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಮಿಸ್ ಆಗಿ ಉಪಾಧ್ಯಕ್ಷನಾಗಿದ್ದೀನಿ. ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ, ನಿಮ್ಮ ರಾಜಕೀಯ ಗುರುಗಳು ಯಾರಂತ ಹೇಳ್ಬೋದು ಸರ್? ಸರ್, ನಮಗೆ ರಾಜಕೀಯ ಗುರುಗಳಾದವರು ನಮ್ಮ MLA ಅವರು ಇರ್ಬೋದು, ನಮ್ಮ ಸದಾಮಾನ್ ಅವರು ಇರ್ಬೋದು, ಅವು ಇನ್ನ ಅನೇಕ ಗಣ್ಯರಿದ್ದಾರೆ. ಅವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ರಾಜಕೀಯ ಏನಂತ ಹೇಳ್ಬಿಟ್ಟು, ಯಾವ ತರ ಸಹಾಯ ಮಾಡಬೇಕು ಜನಗಳಿಗೆ, ಯಾವ ತರ ನೀವು ಇರಬೇಕು ಅಂತೇಳಿ ಹೇಳ್ಕೊಟ್ಟಿದ್ದಾರೆ ಸರ್. ಸರ್, ಖಂಡಿತ. ತಾವು ಈ ಒಂದು 3.5 ವರ್ಷ ಹಿಂದೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಂದು ಜಯವನ್ನು ಗಳಿಸಿ ಸದಸ್ಯರಾಗಿ ಈಗ ಹಾಲಿ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಾ. ನಿಮ್ಮ ಮತದಾರರು ನಿಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ, ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ, ಈ ಒಂದು ವ್ಯವಸ್ಥೆ, ಇದು ಮೂಲಭೂತ ಸೌಕರ್ಯ ಯಾವ ರೀತಿ ಒದಗಿಸಿದಿರ ಸರ್ ನಿಮ್ಮ ಒಂದು ಜನ? ಸರ್, ನಮ್ಮ ಜನಗಳಿಗೆ ಇವಾಗ ನಾನು ನಿಂತ್ಕೊಂಡಿದ್ದೀನಿ 4ನೇ ವಾರ್ಡಲ್ಲಿ. ಆ 4ನೇ ವಾರ್ಡಲ್ಲಿ ನಾನು ಎಲ್ಲ ತರ ಕೆಲಸಗಳು ಮಾಡ್ಕೊಟ್ಟಿದ್ದೀನಿ. ಇವಾಗ ನೀರದಿರ್ಬೋದು, ಒಳಚರಂಡಿದಿರ್ಬೋದು, ಹಾಗೂ ಲೈಟ್ ಧೂಳಿರ್ಬಿರ್ಬೋದು, ಹಾಗೂ ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಇದೆಲ್ಲಾನು ಸರ್ ನಮ್ಮ ಕೈಯಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ನಾವು ನಮ್ಮ ಕೆಲಸಗಳನ್ನ ನೀಟಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಈ ಒಂದು ನಿಮ್ಮ ಒಂದು ಸಂಪೂರ್ಣ ಒಂದು ಪಂಚಾಯಿತಿ, ಯಾವುದೇ ಒಂದು ಊರಾಗಿರಲಿ, ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸಬಹುದು ಸರ್. ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಶಾಲೆಗಳು ತುಂಬ ಚೆನ್ನಾಗಿದೆ. ಒಂದು ಕೆಲವು ಮೊನ್ನೆ ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಅದನ್ನು ಸ್ವಲ್ಪ ನಾವು ಮೊನ್ನೆ ಹೋಗಿ ಚರ್ಚೆ ಮಾಡಿದಾಗ ಒಂದು ಸ್ವಲ್ಪ ಬಾತ್ರೂಮ್ಗಳು ಮತ್ತೆ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ, ಪಂಚಾಯತಿ ಕಡೆಯಿಂದಾನೆ ಮಾಡ್ಕೊಡ್ತೀವಿ ಅಂತೇಳಿ ಮೊನ್ನೆ ಸ್ಕೂಲ್ನ ಮಾಸ್ಟರ್ಗಳನ್ನೆಲ್ಲ ಕರೆಸಿ ಲೆಟರ್ ಕೊಟ್ಟಿದ್ದೆ ಸರ್. ನಿಮ್ಮ ಒಂದು ಸರ್ವಿಸು 20 ಇಯರ್ಸಿಂದ ಇದೆ, 20 ವರ್ಷದಿಂದ. ಈ 20 ವರ್ಷದಲ್ಲಿ ನಿಮ್ಮ ಒಂದು ಜನರಿಗೆ ಯಾವ ರೀತಿ ಸರ್ವಿಸ್ ಅನ್ನು ಕೊಟ್ಟಿದ್ದೀರ ಸರ್? ಸರ್, ನಾವು ನಮ್ಗೆ ಹೇಳಿಲ್ಲ ಸರ್ ಅವ್ರಲ್ಲೇ, ನಾನು ನಮ್ಮ ತಂದೆ ಕಾಲದಿಂದನೂ ನಾವು ಜನಗಳಿಗೆ ಸೋಷಿಯಲ್ ಸರ್ವಿಸ್ ಫಸ್ಟ್, ನಾವು ಮೆಂಬರ್ ಅಲ್ಲ, ನಾನೇನಲ್ಲ, ನ್ಯಾಚುರಲ್ ನಾರ್ಮಲ್ ಆಗಿ ಸೋಷಿಯಲ್ ಸರ್ವಿಸು. ಯಾರನ್ನ ಕಷ್ಟ ಅಂತ ಬಂದಾಗ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಕೊಂಡು ಜನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಬಂದಿದ್ದೀವಿ ಸರ್. ಅದಕ್ಕೆ ಇವತ್ತಿನ ದಿವಸ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಇಡೀ ಸರ್ಜಾಪುರದಲ್ಲೇ ಟಾಪ್ ಲೀಡಿಂಗ್ ಅಲ್ಲಿ ಗೆಲ್ಲಿಸಿದ್ರು ಸರ್ ಜನ. ನಮಗೆ ಆ ಪ್ರೀತಿ ವಿಶ್ವಾಸ ಇದ್ದಿದ್ದಲ್ಲ ಸರ್, ನಮ್ಗೆ ಜನ ಗೆಲ್ಸಿದ್ರು ಅದು, ಇಲ್ಲಾಂದ್ರೆ ಯಾರು ಸರ್ ಅಷ್ಟು ಓಟ್ ಹಾಕಿ ಗೆಲ್ಲಿಸ್ತಾರೆ ಸರ್? ಒಂದು ಪಂಚಾಯತಿ ವ್ಯವಸ್ಥೆ ಅಂತೂ ಖಂಡಿತ ಇರೋದು ಸರ್.
ಅದಕ್ಕೆ ನಮಗೆ ಜನಗಳಿಗೋಸ್ಕರ ನಾವು, ನಮಗೋಸ್ಕರ ಜನ ಅಂತ ನಂಬ್ಕೊಂಡು ಬಂದಾಗ ನಾವು ಜನಗಳಿಗೋಸ್ಕರ ನಾವು ಸರ್. ಸರ್, ಈ ಒಂದು ವ್ಯವಸ್ಥೆಯಲ್ಲಿ ಸುಮಾರು 3 ವರ್ಷದಿಂದ ತಾವು ಕೆಲಸ ಮಾಡಿದ್ದೀರಾ. ಎರಡು ಬಾರಿ ನಿಮ್ಮ ಒಂದು ತಂದೆಯವರಿಗೆ ಒಂದು ಅವಕಾಶ, ನಿಮ್ಮ ಒಂದು ತಾಯಿಯವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಇನ್ನು ಮುಂದೆ ಏನೆಲ್ಲ ಕೆಲಸ ಕಾಮಗಾರಿ ಬಾಕಿ ಇದೆ ನಿಮ್ಮ ಒಂದು ಪಂಚಾಯತಿಯಲ್ಲಿ, ಏನೆಲ್ಲ ಮಾಡಬೇಕು ಅಂತ ಆಲೋಚನೆಗಳು ಇಟ್ಕೊಂಡಿದ್ದೀರಾ ಸರ್? ಅದೇ ಸರ್, ಸ್ವಲ್ಪ ಈ ಊರಲ್ಲಿ ಸ್ವಲ್ಪ ಜನ ಪಬ್ಲಿಕ್ ಜಾಸ್ತಿ ಆಗ್ತದೆ, ಅದರಿಂದ ಔಟರ್ ರಿಂಗ್ ರೋಡ್ ಒಂದು ಬೇಕಂತ ನಾವು ಎಮ್ ಎಲ್ ಎ ಅವ್ರ ಹತ್ರ ಸಾಹೇಬ್ರ ಹತ್ರ ಮಾತಾಡಿದ್ವಿ. ಗ್ರಾಮ ಸಭೆ ಆದಾಗ ಅದನ್ನ ಚರ್ಚೆ ಮಾಡಿದ್ರಲ್ಲ, ಅವ್ರನ್ನ ಎಲ್ಲ ಮುಖಂಡರು, ಚೇರ್ಮನ್ಗಳು, ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಮೆಂಬರ್ ಎಲ್ಲ ಕುಟ್ಕೊಂಡು ಒಂದ್ಸತಿ ಡಿಸ್ಕಷನ್ ಮಾಡಿದೀವಿ. ಅದೊಂದು ರಸ್ತೆ ಒಂದು ಔಟ್ರಿಂಗ್ ರೋಡ್ ಒಂದು ಮಾಡ್ಕೊಡ್ಬೇಕು, ಆಮೇಲೆ ಕೆಲವೊಂದು ರಾಜಕಾಲುವೆಗಳು ದೊಡ್ಡ ದೊಡ್ಡದಾಗಿ ಮಾಡ್ಕೊಡ್ಬೇಕು ಅಂತೇಳಿ ಅದನ್ನು ಎಮ್ ಎಲ್ ಎ ಅವ್ರಿಗೆ ನಾವು ಅರ್ಜಿ ಮುಖಾಂತರ ತಲುಪಿಸಿದ್ದೀವಿ, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್, ಖಂಡಿತ. ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಈ ಭಾಗದಲ್ಲಿ ಒಂದು ಯುವ ನಾಯಕರಾಗಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದೀರ ಸರ್, ನಿಮ್ಮ ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಪ್ರಕಾರ ಏನ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಾ? ಕಾಂಗ್ರೆಸ್ ಅಂತ ಅಂದಾಗ ನಿಮಗೆ ನೆನಪಿಗೆ ಏನ್ ಬರುತ್ತೆ, ಕಾಂಗ್ರೆಸ್ಸಿನ ಏನೇನು ಕೊಡುಗೆ ಇದೆ ಅಂತ ಹೇಳಿ ಸರ್? ಕಾಂಗ್ರೆಸ್, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಉಳುವರದ ಭೂಮಿ ಅಂತ ಆಕ್ಟ್ ಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರ. ಆ ಆಕ್ಟಿಂದಾನೇ ತುಂಬಾ ಎಷ್ಟೋ ಜನ ಬಡವರು ಇವತ್ತು ಬದುಕ್ತಾ ಇದಾರೆ, ಆಮೇಲೆ ಆ ಭೂಮಿಯಲ್ಲಿ ಹೊತ್ಕೊಂಡು ಜೀವನ ಮಾಡ್ತಾ ಇದಾರೆ ಸರ್. ಇವತ್ತು ಅದಕ್ಕೋಸ್ಕರ ನಮ್ಮ ತಾತ ಮುತ್ತಾದ ಕಾಲದಿಂದನೂ ಕಾಂಗ್ರೆಸ್ ಪಕ್ಷನ ನಾವು ಅದೇ ತರನೇ ಪಾಲನೆಯಿಂದ ಮನಸ್ಸಲ್ಲಿ ಇಟ್ಕೊಂಡು ಕಂಟಿನ್ಯೂ ಆಗಿ ಇವಾಗ ನಾವು ಬೇರೆ ಪಕ್ಷಕ್ಕೆ ನಾವು ಆ ಕಡೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿತಾ ಇದೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಸರ್ ನೆಕ್ಸ್ಟ್ ನಾವು ಫ್ಯೂಚರ್ ಇರೋವರೆಗೂ. ಅಷ್ಟೇ ಸರ್ ಹೇಳೋದು. ಸರ್, ಈಗ ನಿಮ್ಮ ಒಂದು ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವಣ್ಣ ಅವರು ಇದ್ದಾರೆ, ಶಿವಣ್ಣ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಶಿವಣ್ಣ ಅವ್ರು ಬಂದು, ಶಿವಣ್ಣ ಅವ್ರು ಬರೋಕ್ ಮುಂಚೆ ಈ ಆನೇಕಲ್ ತಾಲೂಕು ಬೇರೆ ತರ ಇತ್ತು. ಇವತ್ತು ಶಿವಣ್ಣ ಅವ್ರು ಬಂದ ಮೇಲೆ ಈ ಆನೇಕಲ್ ತಾಲೂಕು ಇವಾಗ ಒಂದು ಮಾಡರ್ನ್ ಸಿಟಿ ಆಗಿದೆ. ಅವ್ರು ಮಾಡಿರೋ ಅಭಿವೃದ್ಧಿ, ಡಬಲ್ ರೋಡ್ ಇರ್ಬೋದು, ಆಮೇಲೆ ಈ ಲೈಟ್ಸ್ ಇರ್ಬೋದು, ಮೋರಿಗಳು, ರೋಡ್ಗಳು, ಎಲ್ಲ ಕಡೆನೂ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅವರು ಇನ್ನೊಂದು ಸರಿ ಮತ್ತೊಂದು ಸರಿ ಗೆದ್ದು ಅವರು ಮಿನಿಸ್ಟರ್ ಆಗ್ಬೇಕು ಸರ್, ಆಸೆ ನಮಗೆ ಒಂದು ಆಸೆ ಒಂದಿದೆ ಸರ್. ಸರ್, ಖಂಡಿತ. ನಿಮ್ಮ ಒಂದು ಕ್ಷೇತ್ರದ, ನಿಮ್ಮ ಒಂದು ಸರ್ಜಾಪುರ ಭಾಗದ ಯುವಕರು ನಿಮ್ಮನ್ನು ಒಂದು ಯೂತ್ ಐಕಾನ್ ಆಗಿ ನಿಮ್ಮನ್ನು ಅಣ್ಣ ಮಂಜಣ್ಣ ಅಂತ ತುಂಬಾ ಅಭಿಮಾನದಿಂದ ಏನು ಮಾತಾಡ್ತಾರೆ, ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀರಿ? ಇವಾಗ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ದೊಡ್ಡವರು ಹೇಳಿದ್ದಾರೆ. ಖಂಡಿತ. ಅದಕ್ಕೆ ನಾವು ಇವತ್ತು ಶ್ರಮ ಪಟ್ಟು ನಾವು ಯಾವತ್ತು ನಾವು ಮುಂದೆ ಹೋಗ್ತೀವಿ ಆವತ್ತೇ ನಮಗೆ ಒಂದು ಹೆಸರು ಇರೋದು. ಬಟ್ ಎಲ್ಲ ಯೂತ್ಗೆ ಏನ್ ಹೇಳ್ತೀನಿ ಅಂದ್ರೆ, ನಾನು ಅವ್ರು ಶ್ರಮ ಪಡಬೇಕು, ಶ್ರಮ ಪಟ್ಟು ಕಷ್ಟಪಟ್ಟು ಅವ್ರ ಒಂದು ದಾರಿನಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಒಂದು ದಾರಿ ಸಿಗುತ್ತೆ. ಒಳ್ಳೆ ಕೆಲಸ, ಜನಗಳಿಗೆ ಜೀವನ ಒಳ್ಳೆ ಕೆಲಸಗಳು ಮಾಡಿ, ಒಳ್ಳೆ ಪಾಪ ಬಡವರಿಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ರಿ, ಚೆನ್ನಾಗಿದ್ರೆ ಅವರು ಜೀವನದಲ್ಲಿ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಸರ್, ಖಂಡಿತ. ಕೊನೆಯದಾಗಿ, ಕೆಟ್ಟ ಕಡೆಯದಾಗಿ, ನಿಮ್ಮ ಒಂದು ಕ್ಷೇತ್ರದ, ನಿಮ್ಮ ಒಂದು ವಾರ್ಡಿನ ಮತದಾರರು ನಿಮಗೆ ಹಾಗೂ ನಿಮ್ಮ ಜೊತೆ ನಿಮ್ಮ 3 ಗ್ರಾಮ ಪಂಚಾಯತಿಯ ಸದಸ್ಯರಿಗೆ, ಟೋಟಲ್ 4 ನಿಮ್ಮ ಸಿಂಡಿಕೇಟಿಗೆ ಗೆಲ್ಸ್ಕೊಟ್ಟಿರುವಂತ ಜನರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ? ಇವತ್ತು ಅವ್ರು ಕೊಟ್ಟಿರೋ ಇದೆ ಸರ್, ಇವತ್ತು ನಾನು ಇಲ್ಲಿರಬೇಕಾಗಿ ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಅವ್ರು ಕೊಟ್ಟಿರೋ ಒಂದು ಆಶೀರ್ವಾದ ನಾನು. ಯಾಕಂದ್ರೆ ಇವತ್ತು ಅವತ್ತು ನಾನು ಹೋಗಿ ಅವ್ರ ಹತ್ರ ಓಟ್ ಕೇಳಿದಾಗ ನಮ್ಮನ್ನ ಬಿಟ್ಕೊಡ್ದಿರ ಗೆಲ್ಸಿದ್ದಾರೆ. ಆ ಗೆಲ್ಸಿರೋದಕ್ಕೆ ಅವ್ರಿಗೆ ನಾವೇನು ಸಹಕಾರ ಮಾಡಬೇಕು, ಯಾವತ್ತೂ ಅವ್ರ ಜೊತೆಗೆ ಇರ್ತೀನಿ ಸರ್. ನಾನು ಅವ್ರಿಗೇನು ಬೇಕೋ ನಮ್ಮ ಮಾಡೋರಿಗೆ ಏನು ಸಹಕಾರ ಬೇಕೋ ಎಲ್ಲ ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪರವಾಗಿ ಸರ್ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ತಾವು ಕೇಳಿದಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸರ್ಜಾಪುರ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಓಂ ಶಕ್ತಿ ಮಂಜುನಾಥ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.